ಮಠದ ಹೊನ್ನಾಯಕನಹಳ್ಳಿ ದೇವಸ್ಥಾನಕ್ಕೆ ಬಂದು ಬಸಪ್ಪನಲ್ಲಿ ಮೊರೆ ಹೋಗುತ್ತಾರೆ. ಮಾರಮ್ಮನ ಗುಡ್ಡನ ಪಡೆದೇ ಕೊಡು ಎಂದು ಬಸಪ್ಪನನ್ನು ಕೇಳಿಕೊಳ್ಳುತ್ತಾರೆ. ಬೇವನಹಳ್ಳಿ ಗ್ರಾಮಸ್ಥರು ಬಸಪ್ಪನಲ್ಲಿ ಮೊರೆ ಹೋಗುತ್ತಾರೆ. ಆಗ ಬಸಪ್ಪನು ಒಪ್ಪಿಕೊಂಡು ಬೇವನಹಳ್ಳಿ ಗ್ರಾಮಕ್ಕೆ ಬಸಪ್ಪನು ಹೋಗುತ್ತಾನೆ. ಹೋದ ನಂತರ ಪೂಜೆ ಸಲ್ಲಿಸಿ ಮಾರಮ್ಮನ ಗುಡ್ಡನ ಪಡೆಯಲು ಅಥವಾ ಆಯ್ಕೆ ಮಾಡಲು ಮಾರಮ್ಮನ ಗುಡ್ಡನ ಪಡೆಯಲು ಬಸಪ್ಪನವರು ಯಾರು ಸೂಕ್ತವೆಂದು ಯೋಚಿಸಿ ನೋಡುತ್ತಾರೆ. ಆ ಊರಿನ ಗ್ರಾಮಸ್ಥರು ಹೆಚ್ಚಿನ ಜನಸಾಗರ ನೋಡಲು ಕಾತುರದಿಂದ ಕಾಯುತ್ತಾರೆ. ಪೂಜೆ ಮಾಡುತ್ತಿದ್ದ ಗುಡ್ಡಪ್ಪನನ್ನು ನಿಂತು ಯೋಚಿಸಿ ನೋಡಿ ಬಸಪ್ಪನವರು ಮಾರಮ್ಮನ ಪೂಜೆ ಕಡೆ ನೋಡಿ ಯೋಚಿಸಿ ಆಲಿ ಗುಡ್ಡಪ್ಪನನ್ನು ಪರಿಶೀಲಿಸಿ ನಿಂತು ಯೋಚಿಸಿ ಮತ್ತು ಬಸಪ್ಪನವರು ಆಲಿ ಗುಡ್ಡಪ್ಪನನ್ನು ತೆಗೆದುಕೊಳ್ಳುವುದೇ ಅಥವಾ ಪಕ್ಕದಲ್ಲಿರುವ ಅವರ ಮಗನನ್ನು ತೆಗೆದುಕೊಳ್ಳಬಹುದೇ ಎಂದು ಯೋಚಿಸಿ ಬಸಪ್ಪನವರು ಮುಂದೆ ಹೋಗುತ್ತಾರೆ. ಮಂಟೇಸ್ವಾಮಿ ಬಸಪ್ಪನವರು ಇವರ ಒಂದು ಮಹಿಮೆಯ ಏನಿದೆ ಎಂದು ಪರಿಶೀಲನೆ ಮಾಡುತ್ತಿದ್ದಾರೆ. ಮಾರಮ್ಮನ ಗುಡ್ಡನ ಆಗಲು ಯಾರು ಸೂಕ್ತವೆಂದು ಯೋಚಿಸಿ ಕಾಯುತ್ತಿದ್ದಾರೆ. ಊರಿನ ಯಜಮಾನರ ಒಪ್ಪಿಗೆ ಮೇರೆಗೆ ಬಸಪ್ಪನವರು ಮಾರಮ್ಮನ ಗುಡ್ಡನ ಪಡೆಯಲು
ಮುಂದೆ ನಿಂತಿದ್ದಾರೆ. ಮಾರಮ್ಮನ ಗುಡ್ಡನ ಆಗಲು ಯಾರು ಸೂಕ್ತವೆಂದು ಬಸಪ್ಪನವರು ಒಮ್ಮೆ ನಿಂತು ಯೋಚಿಸಿ ಪರಿಶೀಲಿಸಿ ಯೋಚಿಸಿ ನೋಡುತ್ತಿದ್ದಾರೆ. ಆಗ ಆ ಊರಿನ ಗ್ರಾಮಸ್ಥರು ಕೇಳಿಕೊಳ್ಳುತ್ತಾರೆ, ಬಸಪ್ಪನವರು ನಿಂತಿ ಕ್ಯಾಶ ಎಲ್ಲ ಹೆಣ್ಣು ಮಕ್ಕಳೆಲ್ಲ ಭಾರಿ ಆಸೆ ಇದೆ ಕೈ ಕಂದವ್ರೆ, ನಿನಗ ಮನ್ಸು ಪೂರ್ವಕವಾಗಿ ಯಾರಿಗೆ ಇಷ್ಟ ಇತ್ತ ಅವ್ರನ್ನ ಜನಕ್ಕೆ ಕಣ್ಣು ಮುಂದೆ ತೋರ್ಸು, ನಿನ್ನ ನಂಬ್ಕೊಂಡು ಪೂಜೆ ಮಾಡ್ತಾರ, ದಯವಿಟ್ಟು ಬೇಗ ಅಪ್ಪಳೆ ಕೊಡಪ್ಪ. ಮಾರಮ್ಮನ ಗುಡ್ಡನ ಪಡೆಯಲು ಬಸಪ್ಪನವರು ಸ್ವಲ್ಪ ಹೊತ್ತು ನಿಂತು ಯೋಚಿಸಿ ಹಿಂದೆ ಯಾರು ಮಾಡುತ್ತಿದ್ದಾರೆಂದು ಯೋಚಿಸಿ ಬಸಪ್ಪನವರು ಯೋಚಿಸಿ ಇವರ ತಾತ ಮಾಡುತ್ತಿದ್ದರಂತೆ. ಮಾರಮ್ಮನ ಗುಡ್ಡನ ಪಡೆಯಲು ಬಸಪ್ಪನವರು ಹಿಂದೆ ಯಾರು ಮಾಡುತ್ತಿದ್ದಾರೆಂದು ಯೋಚಿಸಿ ಇವತ್ತು ಅವರ ಮೊಮ್ಮಗನನ್ನು ಸೂಕ್ತವೆಂದು ಪರಿಶೀಲನೆ ಮಾಡುತ್ತಿದ್ದಾರೆ. ಬಸಪ್ಪನವರು ಸ್ವಲ್ಪ ಹೊತ್ತು ನಿಂತು ಯೋಚಿಸಿ ಯಾರು ಸೂಕ್ತವೆಂದು ಯೋಚಿಸಿ ಬಸಪ್ಪನವರು ಇವರಿಗೆ ಮೈದುಂಬುತ್ತಾರೆ. ಶ್ರೀ ಮಂಟೇಶ್ವಾಮಿ ಬಸಪ್ಪ ಮಠದ ಹೊನ್ನಾಯಕನಹಳ್ಳಿ ಪುಣ್ಯಕ್ಷೇತ್ರ ಬಸಪ್ಪನವರು ಈ ಊರಿಗೆ ಬಂದು ಮಾರಮ್ಮನ ಗುಡ್ಡನ ಪಡೆಯಲು ಮುಂದಾಗಿದ್ದಾರೆ. ಬಸಪ್ಪನವರು ಗುಡ್ಡನ ಪಡೆಯಲು ಅಥವಾ ಅರ್ಚಕರ ಪಡೆಯಲು ಅವರಲ್ಲಿ ಭಕ್ತಿ ಭಾವನೆ ತಾಳ್ಮೆ ಎಲ್ಲನೂ ಪರಿಶೀಲಿಸಿ
ಬಸಪ್ಪನವರು ಯೋಚಿಸಿ ಸೂಕ್ತವೆಂದು ಪರಿಶೀಲಿಸಿ ನಂತರ ಅವರನ್ನು ಆಯ್ಕೆ ಮಾಡುತ್ತಾರೆ. ನಮ್ಮ ಬಸಪ್ಪನವರು ಅವರಿಗೆ ನಮ್ಮ ಕೋಟಿ ಕೋಟಿ ನಮನಗಳು. ಮಂಟೇಸ್ವಾಮಿ ಬಸಪ್ಪನವರಿಗೆ, ಮಠದ ಹೊನ್ನಾಯಕನಹಳ್ಳಿ ಬಸಪ್ಪನವರಿಗೆ. ನಿನ್ನ ಮಹಿಮೆಯ ನಿನ್ನ ಶಕ್ತಿಯ ಯಾರು ಬಲ್ಲರು ಧರೆಯಲಿ, ಕಡಲ ನೀರನು ಅಳೆವ ಧೀರರು ಹುಟ್ಟಬಲ್ಲರೆ ಭುವಿಯಲಿ. ಎಲ್ಲೋ ದೂರದ ಗಿರಿಯ ಮೇಲೆ ಗುಡಿಯ ಒಳಗೆ ಕುಳಿತಿಹೇ, ಎಲ್ಲರ ಮನದಲ್ಲಿ ನಿನ್ನ ನೆನಪ ತುಂಬಿ ಸೆಳೆಯುವೆ. ನೆಟ್ಟಕ್ ನೆಟ್ಟಕ್ ಕೂತ್ಕೊಳ ಹಂಗೆ. ಹೂವ ಹೂವ ಕಟ್ ಮಾಡೋಣ, ಕುಮಾರಣ. ಅಲ್ಲೇ ಜಾರಿಗೆ ಇರ್ಬಿಡೋದು ಅಂತ ಮೈ ತುಂಬಕು ಸುಮ್ಮನೆ ಗೊತ್ತಿಲ್ಲ. ನೆಟ್ಟ ಕೂತ್ಕೊಣ, ನೆಟ್ಟ ಕೂತ್ಕೊಣ, ನೆಟ್ಟ ಕೂತ್ಕೊಣ, ನೆಟ್ಟ ಕೂತ್ಕ. ಯಾತ್ರ ಮಾಡ್ಕೋಬೇಡ ನೀನು, ನೀ ಯಾತ್ರ ಮಾಡ್ಕೋಬೇಡ. ಏನ್ ತಾತನ ಕಾಲದಿಂದ ನಡೀತಾ ಇರೋದಕ್ಕೆ ಬರ್ಬೇಕಲ್ಲ, ಏನಿಲ್ಲ ತಾತನ ಕಾಲದಿಂದ ಅದೇ. ಘೋಷಿಸ್ತೇನೆ.